ಮಾನ್ಯ ಅಧ್ಯಕ್ಷರೇ ಮಾತನಾಡಿ ನೇಮರಾಜ್ ಥ್ಯಾಂಕ್ ಯು. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಂಡಿಸಿದಂಥ ಆಯವ್ಯ ಬಜೆಟ್ನ ಸದನ ಮುಂದೆ ಈಗಾಗಲೇ ಮಂಡಿಸಿದ್ದಾರೆ. ಇದರ ಬಗ್ಗೆ ನನಗೊಂದು ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈಗಾಗಲೇ ರಾಜ್ಯಪಾಲರ ಭಾಷಣ ಇರ್ಬೋದು, ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿಯ ಸಂದರ್ಭದಲ್ಲಿ ನಿಮಗೆ ನಾನು ಬೇಡಿಕೊಂಡಿದ್ದೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ತಾವು ಆ ಬೇಡಿಕೆಯನ್ನು ನಾನು ಈಡೇರಿಸಿಲ್ಲ. ಹಾಗಾಗಿ ಆ ಎರಡೂ ಸಮಯಗಳು ಈ ಸಂದರ್ಭದಲ್ಲಿ ನಾನು ಕೊಡಬೇಕು ಅಂತೇಳಿ ನಮ್ಮ ಕಳಕಳಿಯಿಂದ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ ಅಧ್ಯಕ್ಷರೇ. ಇಡೀ ಬಜೆಟ್ನಲ್ಲಿ ಸರಿಸುಮಾರು 135 ಪುಟದ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. ಸರಿಸುಮಾರು 28 ಸಲ ಎಲ್ಲೋ ಒಂದು ಕಡೆಗಳಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮಾಡಿಲ್ಲ, ಏನನ್ನ ಕೊಟ್ಟಿಲ್ಲ ಅಂಥೇಳುವ ರೀತಿಯಲ್ಲಿ ಅವರು ಹೇಳಿದ್ದು ಬಹಳ ದುರದೃಷ್ಟಕರ. ಆದರೆ ಇವತ್ತು ನಾನು ಸಭೆಯಲ್ಲಿ ಒಂದು ವಿಚಾರವನ್ನು ಮಂಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳು ಏನನ್ನು ಮಾಡಿಲ್ಲ ಅಂಥೇಳುವಂಥದ್ದನ್ನು ಅವರು ಮಾಡಿಲ್ಲ ಅಂತೇಳುವಂಥ ಹೇಳಲಿಕ್ಕೆ ಈ ಸದನದಲ್ಲಿ ತುಂಬ ಅವಕಾಶಗಳು ಸಿಗ್ತಾ ಇದೆ. ಆದರೆ ಅವರು ಏನು ಮಾಡಿದ್ದಾರೆ ಅಂಥೇಳಿ ನನಗೆ ಹೇಳಲಿಕ್ಕೆ ಅವಕಾಶಗಳನ್ನು ತಾವು ಕೊಡಲೇಬೇಕು ಅಂಥೇಳುವಂಥದ್ದು ನನ್ನ ವಿಶೇಷವಾದಂಥ ಮನವಿ. ಒಟ್ಟು ಪ್ರಧಾನಮಂತ್ರಿಗಳು ಕಳೆದ 9 ವರ್ಷಗಳಲ್ಲಿ ಈ ದೇಶಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಬಹಳ ದೊಡ್ಡದಾದ ಪುಸ್ತಕ ಇದೆ. ಆದರೆ ಅಷ್ಟೆಲ್ಲ ಪುಸ್ತಕ ಹೇಳಲಿಕ್ಕೆ ಹೋಗಲ್ಲ, ಸಮಯದ ಅಭಾವ ಇದೆ, ನನಗೂ ಗೊತ್ತಿದೆ. ಆದರೆ ಇವತ್ತು ಪ್ರಧಾನಮಂತ್ರಿಗಳು 9 ವರ್ಷದಲ್ಲಿ 2014 ಮತ್ತು 2023 ಮಧ್ಯದಲ್ಲಿ ಒಂದು ನ್ಯಾಷನಲ್ ಹೈವೇ ಒಟ್ಟಾಗಿ 26,000 ಕಿಲೋಮೀಟರ್ಸ್ ಇದ್ದದ್ದು ಕೇವಲ ಅವರ 9 ವರ್ಷದ ಅವಧಿಯಲ್ಲಿ 54,000 ಕಿಲೋಮೀಟರ್ಸ್ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಅದು ಮಾತ್ರವಲ್ಲ, ರೂರಲ್ ರೋಡ್ಸ್ 3.8 lakh kilometers ಈ ಹಿಂದೆ ಇರುವಂತಿದ್ದದ್ದು. ಅವರ ರೋಡ್ ಕನ್ಸ್ಟ್ರಕ್ಷನ್ 91,000 ಕಿಲೋಮೀಟರ್ ಇದ್ದದ್ದು ಅವರ 9 ವರ್ಷ ಅವಧಿಯಲ್ಲಿ 145,000 ಕಿಲೋಮೀಟರ್ ಆಗಿದೆ. ಬಜೆಟ್ ಬಗ್ಗೆ ನೋಡಿ ಮಂತ್ರಿಗಳ ಸದಸ್ಯ ಅದೇ ರೀತಿ ಕರ್ನಾಟಕದಿಂದ ರೆವಿನ್ಯೂ ಎಷ್ಟೋಗಿದೆ ಕರ್ನಾಟಕದಿಂದ ಅಲ್ಲಿಂದ ಬರ್ಬೇಕಾದ್ರೆ ಆಮೇಲೆ ಮಾತಾಡಿ. ನರೇಂದ್ರ ಸ್ವಾಮಿ ಅವರೇ, ಶಿವರಾಜ್ ಯಾರ ಮಿನಿಸ್ಟರ್ ಯಾರ, ಒಂದು ನಿಮಿಷ ಅಧ್ಯಕ್ಷರೇ, ಒಂದು ನಿಮಿಷ ಅಲ್ಲ ವೇದ, ಒಂದು ನಿಮಿಷ ಅಧ್ಯಕ್ಷ, ಈಗ ಇಲ್ಲಿ ಕೇಳಿ ಸದಸ್ಯ ಮಿನಿಸ್ಟರ್ ಅವರೇ, ಶಿವರಾಜ್ ಈಗ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನೀವೊಬ್ಬರ ಮಾತನ್ನು ಕೂಡ ನಿಮ್ಗೆ ಸಹಿಸ್ಲಿಕ್ಕೆ ಆಗದಂಥ ಮನೋಸ್ಥಿತಿ ಆದರೆ ಪರಿಸ್ಥಿತಿ ಹೇಗೆ, ನೀವು ಹೇಗೆ ಶಾಸಕರಿಗೆ ಸಾಧ್ಯ ಇದೆ, ಅವ್ರು ಏನು ಹೇಳಿದ ಸತ್ಯಾಸು ಜನ ಎಲ್ಲೋ ಕೂಡ ಗೊತ್ತಿದೆ ಏನಂತ ಹೇಳಿಕೊಂಡು ನೀವು ಅದನ್ನು ಯಾಕೆ ಇಲ್ಲಿ ರಿಯಾಕ್ಷನ್ ಮಾಡ್ತೀರಿ? ಅವರ ಸಮಯಕ್ಕೆ ಅನುಗುಣವಾಗಿ ಅವರು ಯಾವ ವಿಚಾರ ಹೇಳ್ತಾರೆ ಅವ್ರಿಗೆ ಅವಕಾಶ ಇದ್ದಂದು ಹೇಳುವಂಥದ್ದು ನಮ್ಮ ಪಾರ್ಲಿಮೆಂಟ್ ಸಿಸ್ಟಮ್ಗೆ ಮೀರಿ ಅಂಥ ವಿಚಾರ ಇದ್ದರೆ ಅದು ನಮ್ಮ ಆದರೆ ಒಂದು ಅದರ ಮಧ್ಯದಲ್ಲಿ ಅಧ್ಯಕ್ಷ ಹೀಗೆ ವ್ಯರ್ಥ ಆಗುತ್ತೆ, ಮತ್ತೆ ನೀವು ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಆಯ್ತು, ನಾವು ಹೇಳ್ದು ಕೇಳಿ, ಈಗ ವಿಚಾರ ಏನಂತ ಹೇಳಿ ಯಾರು ಕೂಡ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರು ಇದ್ದದನ್ನು ಅವರು ವಿಚಾರ ಒಂದು ಅವಕಾಶ ಅದನ್ನು ಬೇಗ ಅವರು ಮುಗಿಸ್ಲಿ ಅಂತ ಕ್ಲಾಮ್ ಇದ್ರೆ ಯಾರು ಒಬ್ಬ ನಿಂತು ಮಾತಾಡ ಅವ್ರಿಗೆ ಅರ್ಥ ಆಗದೆ ಇಲ್ಲಿ ನೀವು 10 ಜನ ಮಾತಾ ಅವ್ರಿಗೆ ಅರ್ಥನೂ ಕೂಡ ಆಗೋದಿಲ್ಲ. ಅದು ಆದಷ್ಟು ಬೇಗನೆ ಒಂದು ಈಗ ನಿಯಮಕ್ಕೆ ಅನುಸಾರವಾಗಿ ಬೇಗ ಮಾತು ವಿಚಾರ ಹಮ್ಮಿಕೊಳ್ಳಿ.